ನಮ್ ತಾಯಿನ ಕಾಕಾ ಹಿಡ್ದು ಅವ್ರ ಕೈಲಿ ಶಬಾ ಸಂಸ್ಕೊಂಡಾಕ್ಷಣ ಸಾಲ್ದುರಿ, ನಮ್ ಮದ್ವೆಗ್ ಅವ್ರನ್ನ ಒಪ್ಸಿ. ಓಹೋ, ಅದ್ಯಾವ ಮಹಾ ದೊಡ್ಡ ಕೆಲ್ಸ. ನಿಮ್ಮಮ್ಮನ ಮನಸ್ಸು ನನಗೆ ಬಹಳ ಚೆನ್ನಾಗಿ ಗೊತ್ತು. ನೋಡೋದು ಸ್ವಲ್ಪ ಬಜಾರಿ, ಆದ್ರೆ ಹೃದಯ ಮಾತ್ರ ಹೂವ ಹೂವ ಇದ್ದಾಗೆ. ಖಂಡಿತ ಒಪ್ಕೋತಾರೆ. ಅವ್ರೊಬ್ರು ಒಪ್ಕೊಂಡ್ರೆ ಸಾಕ, ನಿಮ್ಮನ್ ಲವ್ ಮಾಡಿ ಮದ್ವೆ ಮಾಡ್ಕೊಳ್ಳೋದು ನಾನು. ನಾನು ಒಪ್ಪದ್ಬೇಡ್ವಾ? ಓಹೋ, ನಿನ್ನ ನಾನು ಒಪ್ಕೊಂಡಿದ್ದೇನಲ್ಲ, ಅದು ನಿನ್ನ ಪುಣ್ಯ. ಲತಾ ಲತಾ, ಕೋಪಿಸ್ಕೋಬೇಡ ಕೋಪಿಸ್ಕೋಬೇಡ. ಲತಾ ಲತಾ, ನಿನ್ನ ಮನಸ್ಸಿನ ಗೆಲ್ಲೋದಕ್ಕೆ ನಾನು ಏನ್ ಮಾಡ್ಬೇಕು ಹೇಳು? ನೀರು ಹೇಳ್ದಿರೋ ಸಾಗರಕ್ಕೆ ಧುಮುಕ್ಬೇಕಾ? ರೈಲೇ ಬರೆದಿರೋ ಕಂಬಿ ಮನೇಲಿ ತಲೆ ಇಡ್ಬೇಕಾ? ಹೇಳು ಲತಾ. ಲತಾ, ಪ್ರೀತಿಗೋಸ್ಕರ, ಪವಿತ್ರ ಪ್ರೇಮಕ್ಕೋಸ್ಕರ ಲೈಲಾ ಮಜ್ನು ಸಲೀಂ ಅನಾರ್ಕಲಿ ಏಕ್ ದೂಜೆ ಕೇಳಿ ಅಂತ ಏನೇನೋ ಮಾಡಿರುವಾಗ ನಿನ್ನ ಮನಸ್ಸಿನ ಗೆಲ್ಲೋದಕ್ಕೆ ನಾನು ಏನ್ ಮಾಡ್ಬೇಕು ಹೇಳು ಲತಾ. ನೀವೇನು ಮಾಡ್ಬೇಕಾಗಿಲ್ಲ. ಹಾಗಾದ್ರೆ ನನ್ನ ಪ್ರೀತಿ, ನೀವು ನನ್ನ ಥ್ಯಾಂಕ್ ಯು, ಇದು ನಾನೇ ಮಾಡ್ಬೇಕಾಗಿರೋ ಕೆಲ್ಸ. ನಿಮ್ಮಮ್ಮ ಒಪ್ಪಿಗೆ ಕೊಟ್ಟ ಆದ್ಮೆ ಏನು ನಿನ್ ಪಾರ್ಟ್ನರ್ನ ನೀನೇ ಸೆಲೆಕ್ಟ್ ಮಾಡಿದೀಯಾ? ನೋಡ್ತೀನಿ, ಕರ್ಕೊಂಡ್ ಬಾರೆ, ನಾನು ಅವನ್ನ ಮಾತಾಡಿಸ್ತೀನಿ. ನನ್ ಮನ್ಸ್ ಒಪ್ಪಿಗೆ ಆದ್ರೇನೆ ಈ ಮದ್ವೆ ನಡೆಯೋದು. ಬಂದ್ಬಿಟ್ಟಿದ್ದಾರೆ, ಕರ್ಕೊಂಡ್ ಬರ್ತೀನಿ. ಗುಡ್ ಮಾರ್ನಿಂಗ್. ನೋಡಿ ಅಮ್ಮ, ಬೇರೆ ಹುಡುಗನ ಆರ್ಸಿದಾರಂತೆ. ಹಾಗಾದ್ರೆ ಸರಿ. ಅರೆ ಏನ್ರಿ, ಸ್ವಲ್ಪ ಸೆನ್ಸ್ ಇಲ್ಲ. ಅಮ್ಮನ ಹತ್ರ ಸ್ವಲ್ಪ ಹುಷಾರಾಗಿ ಮಾತಾಡಿ. ಅಮ್ಮ ನೋಡಿ ಇವ್ರೇ. ನೀನೇನಾ ಅತ್ತೆ? ಲತಾ ಎಲ್ಲ ಹುಡುಗ ಅತ್ತೆ? ನಾನು ಇಲ್ಲಿ, ಆಶೀರ್ವಾದ ಮಾಡಿ. ಅಯ್ಯೋ ನನ್ ಕಾಲ್ ಬಿಡಪ್ಪ, ಹೇಳು ಹೇಳು. ಅತ್ತೆ ಕಣ್ರಿ, ಏನ್ ಭಯ ಏನ್ ವಿನಯ ಅತ್ತೆ? ಹೆಣ್ಣು ಕೊಟ್ಟ ಅತ್ತೆ ಕಣ್ಣು ಕೊಟ್ಟ ದೇವರಿಗೆ ಸಮಾನ. ಅತ್ತೆ ನೀವೇ ನನ್ನ ಅತ್ತೆ, ನೀವೇ ನನ್ನ ಸರ್ವಸ್ವ. ಈ ಪ್ರಪಂಚದಲ್ಲಿ ನಿಮ್ಮನ್ ಬಿಟ್ಟು ನನಗೆ ಯಾರು ಇಲ್ಲ. ಏನಪ್ಪ ನೀನ್ ಹೇಳೋ ಮಾತಿನಲ್ಲಿ ಸುಳ್ಳಿಲ್ಲ ತಾನೇ? ಸುಳ್ಳು ಸುಳ್ಳು, ನಮ್ಮ ವಂಶ ಸತ್ಯ ಹರಿಶ್ಚಂದ್ರ ವಂಶದ ಕೊನೆ ಸಂತತಿ ಅಂತ ನಮ್ಮ ಹಿರಿಯರು ಹೇಳ್ತಾ ಇದ್ರು. ಸತ್ಯವಾನನಿ ನನ್ನ ಆದರ್ಶ ವ್ಯಕ್ತಿ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನಾ ಪರಮಾತ್ಮ ಅನ್ನೋದೆ ಅಯ್ಯೋ ನನ್ನ ಜೀವನದ ಗುರಿ. ಸಾಕಪ್ಪ ಸಾಕು, ನಿನ್ ಮಾತು ಕೇಳ್ತಾ ಇದ್ರೆ ನನಗೆ. ಲತಾ ನೀನ್ ಪುಣ್ಯ ಮಾಡಿದ್ದೆ ಕಣೆ, ನೀನ್ ಮೆಚ್ಚಿದ ಹುಡುಗಾನು ಇವನೇ, ನಾನ್ ಮೆಚ್ಚಿದ ಹುಡುಗಾನು ಇವನೇ. ಇನ್ ಯಾತಕ್ಕೆ ತಡ ಮಾಡ್ಬೇಕು?